ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕುವ ನಾಟಕ ಮಾಡ್ತಾ ಇದ್ದಾರೆ ದೋಸ್ತಿಗಳು ಸುಪ್ರೀಂ ಕೋರ್ಟ್ಗೆ ತುರ್ತು ವಿಚಾರಣೆಗೆ ಕೇಳಲೇ ಇಲ್ಲ ದೋಸ್ತಿ ಇಮ್ಮಿಡಿಯೇಟ್ ಇಮ್ಮಿಡಿಯೇಟ್ ವಿಚಾರಣೆ ಮುಗಿದು ದಯವಿಟ್ಟು ತಮಗೆ ತುರ್ತಾಗಿ ತೀರ್ಪನ್ನು ಕೊಡಿ ಅಂತೇಳಿ ಎಲ್ಲಿಯೂ ಕೂಡ ಸಿಎಂ ಪರ ವಕೀಲ ರಾಜೀವ್ ಧವನ್ ಕೇಳಿಕೊಂಡಿಲ್ಲ ಕೇಳಿಕೊಂಡಿಲ್ಲ ಅವರು ಸುಪ್ರೀಂ ಕೋರ್ಟ್ನ ಅರ್ಜಿ ಸಲ್ಲಿಸೋದು ಪೋಸ್ಟ್ಪೋನ್ ಮಾಡೋದು ಅರ್ಜಿ ಹಾಕ್ಕೊಳ್ಳೋದು ಪೋಸ್ಟ್ಪೋನ್ ಮಾಡೋದು ಒಮ್ಮೆ ಪಕ್ಷೇತರ ಒಮ್ಮೆ ಮುಖ್ಯಮಂತ್ರಿಗಳ ಕಡೆಯಿಂದ ಈ ರೀತಿಯಾಗಿ ಅರ್ಜಿಗಳನ್ನು ಹಾಕ್ತಾ ಇದ್ದಾರೆ ವಿನಃ ತುರ್ತು ವಿಚಾರಣೆ ಆಗಬೇಕು ಅಂತ ಯಾಕೆ ಇಲ್ಲಿವರೆಗೂ ಮನವಿಯನ್ನು ಮಾಡಿಕೊಂಡಿಲ್ಲ ಕಾಂಗ್ರೆಸ್ ಪರ ಕಪಿಲ್ ಸಿಬಲ್ ಕೂಡ ತುರ್ತು ವಿಚಾರಣೆ ಕೇಳೇ ಇಲ್ಲ ಶೀಘ್ರವಾಗಿ ವಿಚಾರಣೆ ನಡೆದು ಶೀಘ್ರವಾಗಿ ನಮಗೆ ತೀರ್ಪು ಬರಬೇಕು ವಿಚಾರದಲ್ಲಿ ಇದರಲ್ಲಿ ವಿಳಂಬ ಮಾಡುವಂತಿಲ್ಲ ಸ್ವಾಮಿಗಳೇ ದಯವಿಟ್ಟು ನಮಗೆ ಇದರ ಬಗ್ಗೆ ತುರ್ತು ವಿಚಾರಣೆ ಮತ್ತು ತೀರ್ಪನ್ನು ಕೊಡಿ ಅಂತ ಕೇಳಲಿಲ್ಲ ಯಾರೂ ಕೇಳ್ತಾ ಇಲ್ಲ ಹಾಗಾದರೆ ಇಡೀ ವಿಚಾರನ ಎಳ್ಕೊಂಡು 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 ಕಾಲಹರಣ ಮಾಡ್ತಾ ಇದ್ದರೆ ಹೇಗೆ ಕಾಂಗ್ರೆಸ್ ಪರ ವಕೀಲ ಕಪಿಲ್ ಸಿಬಲ್ ಅವರು ಕೂಡ ತುರ್ತು ವಿಚಾರಣೆ ಅಂತ ಕೇಳಲೇ ಇಲ್ಲ ವಿಶ್ವಾಸ ಮತದ ಓಟಿಂಗ್ ನೋಡಿ ಇಲ್ಲಿ ಪ್ರಶ್ನೆ ಇಷ್ಟೇ ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಶಾಸಕರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಕಾಂಗ್ರೆಸ್ನ ಪಿಲ್ಲರ್ಸ್ ಅವರು ಬೆಂಗಳೂರಿನ ಮಟ್ಟಿಗೆ ಅಂಥ ಶಾಸಕರೇ ರಾಜೀನಾಮೆ ಕೊಟ್ಟು ಹೋಗಿಬಿಟ್ಟಿದ್ದಾರೆ ಇವರ ರಾಜೀನಾಮೆಯನ್ನು ಸ್ಪೀಕರ್ ರಮೇಶ್ ಕುಮಾರ್ ಅವರು ಕೂಡ ಅಕ್ಸೆಪ್ಟ್ ಮಾಡ್ತೀನಿ ಅಂತಲೂ ಹೇಳ್ತಾ ಇಲ್ಲ ರಿಜೆಕ್ಟ್ ಮಾಡ್ತೀನಿ ಅಂತಲೂ ಹೇಳ್ತಾ ಇಲ್ಲ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಈ ಕಡೆ ವಿಪ್ ಜಾರಿ ಮಾಡಿಬಿಡ್ತೀವಿ ಅವ್ರಿಗೆ ಅನರ್ಹ ಮಾಡಿಬಿಡ್ತೀವಿ ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ಗಂಟೆ ಗಟ್ಲೆ ಗಂಟೆ ಗಟ್ಟಲೆ ಮಾತನಾಡ್ತಾರೆ ಅದು ಏನೂ ಬಗ್ಗೆ ನಾಳೆ ದಿನ ವಿಶ್ವಾಸ ನಡೆದು ಈ ಸರ್ಕಾರ ಬಿದ್ದು ಹೋದರೆ ಎಲ್ಲ ವಾಪಸ್ ಬರ್ತಾರೆ ಬೇಕಾದ್ರೆ ಕಾಂಗ್ರೆಸ್ ಶಾಸಕರು ವಾಪಸ್ ಬಂದ್ಬಿಟ್ಟು ತಪ್ಪಿನ ಅರಿವಾಯಿತು ನಮಗೇನೋ ಎಡು ಎಡೋ ಬಿಟ್ವಿ ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ದಯವಿಟ್ಟು ನಮ್ಮ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ ಕೊಟ್ಟುಬಿಡಿ ಸ್ವಾಮಿಗಳೇಂದರೆ ಬಹುಶಃ ಕೊಟ್ಟು ಬಿಡಬಹುದು ಹಾಗೇನಾಗುತ್ತೆ ಸಿದ್ದರಾಮಯ್ಯನವರು ಏನೋ ಮಾಡ್ತಾ ಇದ್ದಾರೆ ತಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಸರ್ಕಾರ ಬೆಳೆಸುವ ಸಲುವಾಗಿ ಆ ಉದ್ದೇಶ ಈಡೇರುತ್ತೆ ಕಾಂಗ್ರೆಸ್ ಸೇಫ್ ಆಗುತ್ತೆ ಮೈತ್ರಿ ಸರ್ಕಾರ ಬಿದ್ದು ಹೋಗುತ್ತೆ ಕುಮಾರಸ್ವಾಮಿ ಕೆಳಗಡೆ ಇಳಿತಾರೆ ಆಮೇಲೆ ಯಾರು ಬೇಕು ಸರ್ಕಾರ ಮಾಡ್ಕೊಳ್ಳಿ ಒಂದು ವರ್ಷನೋ ಒಂದುವರೆ ವರ್ಷನೋ ಪ್ರತಿಪಕ್ಷದಲ್ಲಿ ಇದ್ದು ಇನ್ನೊಂದು ಗದ್ದಲ ಎಬ್ಬಿಸಿ ಅವಾಗ ಜೆಡಿಎಸ್ ಜೊತೆಗೆ ಸೇರ್ಕೊಂಡ್ಬೇಕಾದ್ರು ಗದ್ದಲಾಗಬಹುದು ಆ ಗದ್ದಲ ಎಬ್ಬಿಸಿ ಸರ್ಕಾರ ಇನ್ನೊಂದು ರಚನೆ ಮಾಡ್ಕೊಳ್ಳೋಣ ಅಥವಾ ಚುನಾವಣೆಗೆ ಹೋಗೋಣ ಅಥವಾ ಅಂದಿರಬಹುದು ಬುಧವಾರನೂ ಬೇಡ ಇವತ್ತು ಬೇಡ ನಾಳೆ ಫೈನಲ್ ಮಾಡಿಬಿಡೋಣ ಅಂತ ಈಗ ಸಿದ್ದರಾಮಯ್ಯ ಸೂತ್ರ ಮೊನ್ನೆಲ್ಲ ಮಾರುತಿವ್ರೆ ಮೊನ್ನೆ ಎಲ್ಲ ಶುಕ್ರವಾರ ಮಾತನಾಡ್ತಾ ಇದ್ರು ಸೋಮವಾರ ಫೈನಲ್ ಮಾಡಬೋಣ ಅಂತ ಈಗ ಈ ದಲ್ಲಾಳಿಗಳೊಂದು ವ್ಯಾಪಾರ ಬರುತ್ತೆ ಹಸು ವ್ಯಾಪಾರಗಳೆಲ್ಲ ಮಾಡ್ತಾರೆ ಹತ್ತು ಸಾವಿರ ಅಂತ ಹೇಳಿದ್ರೆ ಹತ್ತು ಸಾವಿರನೂ ಬೇಡ ಈ ಕಡೆ ಆರು ಸಾವಿರನ ಬೇಡ ಎಂಟು ಸಾವಿರಕ್ಕೆ ಫೈನಲ್ ಮಾಡೋಣಪ್ಪ ಅಂತೇಳಿ ಆ ಲೆಕ್ಕಾಚಾರ ಸದನ ದಲ್ಲಾಳಿ ವ್ಯಾಪಾರ ಆಗೋಯ್ತಾ ಇದು ಶುಕ್ರವಾರ ಲಾಸ್ಟು ಅಂದರು ಈಗ ಸೋಮವಾರಕ್ಕೆ ಲಾಸ್ಟು ಅಂದರು ಈಗ ಬುಧವಾರನೂ ಬೇಡವಂತೆ ಇವತ್ತು ಬಿಡುವಂತೆ ನಾಳೆ ಲಾಸ್ಟ್ ಸ್ವಾಮಿ ಅಂತೇಳಿ ಏನಂದ್ರೆ ಎದ್ದು ಎದ್ದೋಗ್ಲಿ ಏನೋ ಲೆಕ್ಕಾಚಾರಗಳ ಇವೆಲ್ಲವೂ ಕೂಡ ಸದನನ ಇದನ್ನ ಏನಂತ ಕರೀತಾರೆ ಇದನ್ನು ಹೇಳಿ ಅದೇ ಈಗ ಶಾಸಕರುಗಳೆಲ್ಲ ಈ ಥರ ಬಿಕರಿ ಆಗೋಕ್ಕೆ ನಿಂತಿದ್ದಾರೆ ಆಗಿ ಓಕೆ ಅದಕ್ಕೆ ನಾನು ಹೇಳೋದೇನಂದ್ರೆ ಯಾವ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಿಜವಾಲು ನಂಬಿಕೆ ಇದ್ರೆ ಮೂರು ಪಕ್ಷಗಳು ಈಗ ಯಾರು ಅತೃಪ್ತಿ ಅಂತ ಹೋಗಿದರೆ ಪಕ್ಷಾಂತರ ಮಾಡ್ತಾರೋ ಅವ್ರನ್ನ ಪಕ್ಷಾಂತರ ನಿಷೇಧದ ಕಾಯ್ದೆ ಅಡಿಯಲ್ಲಿ ಪರ್ಮನೆಂಟ್ ಆಗಿ ಅನರ್ಹಗೊಳ್ಸ್ಬೇಕವ್ರಿಗೆ ಆಗ ಆ ಭಯ ಬಿದ್ದು ಈ ತರ ಈಸ ಮುಂಚೆ ಅದಕ್ಕಿಂತ ಮುಂಚೆ ಬಾಯಿ ಬಿಟ್ರೆ ಕಾನೂನು ಅಂತ ಕರೆಯುವ ಸ್ಪೀಕರ್ ರಮೇಶ್ ಕುಮಾರ್ ಅವರು ರಾಜೀನಾಮೆ ಅಂಗೀಕರಿಸ್ಬಿಡ್ಲಿ ಅವರು ಪಕ್ಷ ಅಂದ ವಿಷದ ಬಗ್ಗೆ ನಮ್ಮ ಆ್ಯಕ್ಷನ್ ತೆಗೆದುಕೊಳ್ಳಿ ಅವ್ರೇನು ಯೋಚನೆ ಇರುತ್ತೋ ಪಕ್ಷಕ್ಕೆ ಬಿಟ್ಟು ಪಕ್ಷ ದೂರು ಕೊಟ್ಟರೆ ಅದು ಬಗ್ಗೆ ಕ್ರಮ ಜರುಗಿಸಲಿ ರಾಜೀನಾಮೆ ತೊಗೊಂಡ್ಬಿಟ್ರೆ ನಮ್ಗೆ ದುದೋಯ್ತಲ್ಲ ಬುರಂಗೇ ಇಲ್ವಲ್ಲ ಅವ್ರ ಓಟಿಂಗೇ ಯಾಕೆ ಮಾಡ್ತಾ ಇಲ್ಲ ರಾಜೀನಾಮೆ ಹೋಲ್ಡಲ್ಲಿ ಇಡು ಅಂತ ಹೇಳ್ತಿರೋದು ಯಾರು ಯಾರನ್ನ ಆದೇಶ ಮಾಡ್ತಿದ್ದಾರೆ ಅವ್ರಿಗೆ

ಮೂರು ಪಕ್ಷಗಳು ಈಗ ಬಹುಮುಖ್ಯವಾಗಿ ನಾವು ಇಡೀ ದೇಶದಲ್ಲಿ ನೋಡ್ತಿದ್ರೆ ಬಿಜೆಪಿ ಈ ಆಟಗಳನ್ನ ಮಾಡ್ತಿದೆ ತ್ರಿಪುರದಲ್ಲಿ ಬಿಡಿಸಿದ್ದು ಬಿಜೆಪಿ ಗೋವಾದಲ್ಲಿ ಬಿಡಿಸಿದ್ದು ಬಿಜೆಪಿ ಮಧ್ಯಪ್ರದೇಶದಲ್ಲಿ ಈಗ ಆಟ ಆಟ ಕರ್ನಾಟಕದಲ್ಲೂ ಇದೇ ಪರಿಸ್ಥಿತಿ ಬಂದಿದೆ ಈ ಈ ಎಲ್ಲಾ ಆಟಗಳ ಹಿಂದೆ ಆಟವನ್ನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಯಾಕೆ ಸಹಿಸಿಕೊಳ್ಬೇಕು ಸ್ವಾಮಿ ಎಂತ ದಿಟ್ಟ ನಾಯಕರು ಮಾಜಿ ಪ್ರಧಾನಿಗಳು ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಅವರು ಅವ್ರ ಪಕ್ಷದವರೇ ರಾಜೀನಾಮೆ ಕೊಟ್ಟು ಮಾಜಿ ಮುಖ್ಯಮಂತ್ರಿಗಳು ಅವ್ರ ಕಡೆಯವರ ರಾಜೀನಾಮೆ ಕೊಟ್ಟು ಹೋದ್ಮೇಲೆ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಹಾಲು ಹಾಲುವನ್ನ ವೈದ್ಯ ಹೇಳ್ತಾ ಇರೋದು ಹಾಲು ಹಾಲುವನ್ನ ಅನ್ನೋ ರೀತಿ ಆಗ್ತಾ ಇದೆ ಬೆಳವಣಿಗೆ ಅಂತ ಹೇಳಿ ನೋಡಿ ಈ ಕಡೆಯಲ್ಲಿ ರಾಜ್ಯಪಾಲರ ವಿಶೇಷ ಅಧಿಕಾರಿಗಳ ಮುಂದೆ ಇಲ್ಲಿ ಡಿ ಕೆ ಶಿವಕುಮಾರ್ ಅದೇನೋ ಮಾತನಾಡ್ತಾ ಇದಾರೆ ಏನ್ ವಿಷಯ ಅಂತ ಗೊತ್ತಾಗ್ತಾ ಇಲ್ಲ ಪಾಪ ಅವರು ತುಂಬಾ ಟ್ರೈ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಮುಂಬೈಗೆ ಹೋಗಿದ್ರು ಈ ಕಡೆ ಎಂಟಿ ಬಿ ಅವರ ಮನೆಗೆ ಮಧ್ಯರಾತ್ರಿ ಹೋಗಿದ್ರು ಯಾರ್ಯಾರನ್ನೋ ಮಾತನಾಡಿಸಿ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ರು ಇದೀಗ ರಾಜ್ಯಪಾಲರ ವಿಶೇಷ ಅಧಿಕಾರಿಗಳು ಅವರೇನು ನೇಮಕ ಮಾಡಿರ್ತಾರಲ್ಲ ಸದನದ ವೀಕ್ಷಕರಾಗಿ ಹೋಗ್ರಪ್ಪ ನೀವು ಅದೇನು ಅಲ್ಲೇನು ನಡೆಯಿತು ರಿಪೋರ್ಟ್ ಮಾಡಿ ನನಗೆ ಅಂತ ಹೇಳಿ ಅವರೊಂದಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿ ಮಾತನಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಅರುಣ್ ಶಾಬ್ ಅವರ ಪ್ರಶ್ನೆ ಯಾರದು ಇದೆಲ್ಲ ತಂತ್ರಗಳು ಅಂತ ಹೇಳಿ ಡ್ರಾಮಾ ದೊಡ್ಡ ಡ್ರಾಮಾ ಇದು ರಾಜೀನಾಮೆ ಅಂಗೀಕಾರ ಎಷ್ಟೊತ್ತಿನ ಕೆಲಸ ರಾಜೀನಾಮೆ ಅಕ್ಷರಗಳು ಪದಗಳು ಸರಿಯಾಗಿದೆಯೇ ಇಲ್ಲವೇ ಇದರ ಹಿಂದಿನ ಮೋಟೋ ಏನಿರಬಹುದು ಅವರು ತಮ್ಮ ಸ್ವಂತ ಇಚ್ಛೆಯಿಂದ ಕೊಟ್ಟಿದ್ದಾರೋ ಪ್ರಲೋಭನೆಗೆ ಒತ್ತಡಕ್ಕೆ ಒಳಗಾಗಿದ್ದಾರೋ ಪರಿಶೀಲಿಸಬೇಕಪ್ಪ ಅದು ಆಯ್ತು ಪರಿಶೀಲನೆ ಆಯ್ತು ಸಲ ಸರ್ಕಾರನೂ ಉಳಿಬೇಕು ಇವ್ರಿಗೆ ಸರ್ಕಾರ ಹೋಗ್ಬೇಕು ಪಕ್ಷ ಉಳಿಬೇಕು ಶಾಸಕರು ಉಳ್ಕೊಳ್ಬೇಕು ಇಂಟೆನ್ಷನ್ಸ್ ಅಂದ್ರೆ ಒಟ್ಲೇರಾಗಬೇಕು ಅಂತ ಹೇಳಿ ಒಟ್ಟಾರೆ ಇದನ್ನ ಪೂರ್ತಿ ಅನಲೈಸ್ ಮಾಡಿದ್ರೆ ಏನ್ ಕಾಣುತ್ತೆ ಅಂದ್ರೆ ಸರ್ಕಾರ ಬೀಳಬೇಕು ಅಂತ ಕರೆಕ್ಟ್ ಇದೆ ಆಡಳಿತ ಪಕ್ಷದಲ್ಲಿ ಒಳಗೆ ಹೊರಗೆ ಇಬ್ಬರಿಗೂ ಇದೆ ಭೈರತಿ ಎಂಟಿ ಎಂಟಿ ಬಿ ನಾಗರಾಜು ಇವರೆಲ್ಲ ರಾಜೀನಾಮೆ ಕೊಟ್ಬಿಡ್ತಾರೆ ಸುಧಾಕರ್ ರಾಜೀನಾಮೆ ಕೊಟ್ಬಿಡ್ತಾರೆ ಹೋಗ್ಬಿಡ್ತಾರೆ ನಂಬೇಕಾ ಸರ್ ಇದನ್ನ ಸಿದ್ದರಾಮಯ್ಯವರ ಅನುಯಾಯಿಗಳು ಇವರೆಲ್ಲರೂ ಕೂಡ ಸರ್ಕಾರ ಬೀಳ್ಬೇಕು ಬಿಜೆಪಿ ಸರ್ಕಾರ ಆಗಬಾರದು ರಾಷ್ಟ್ರಪತಿ ಆಳ್ವಿಕೆ ಬರಬೇಕು ಅನುಕಂಬ ಮತ್ತೆ ಎಲೆಕ್ಷನ್ ಹೋಗಬೇಕು ಮತ್ತೆ ಎಲೆಕ್ಷನ್ ಹೋಗ್ಬೇಕು ಅಂದ್ರೆ ಈ ಸಮ್ಮಿಶ್ರ ಸರ್ಕಾರ ಉರುಳಿಸುದು ಕೇಂದ್ರ ಜಗತ್ತಿನ ಯಾವ ಸಿನಿಮಾ ನಿರ್ದೇಶಕ ಕೂಡ ಇಷ್ಟು ಆಯಾಮಗಳಲ್ಲ ಒಂದು ಸಿನಿಮಾ ತಗಲಿಕ್ಕೆ ಸಾಧ್ಯನೇ ಇಲ್ಲ ಹೈಲಿ ಇಂಪಾಸಿಬಲ್ ಮಮನಾಚಾರ್ಯ ಇಷ್ಟು ಆಯಾಮ ಇಷ್ಟು ಆ್ಯಂಗಲ್ಗಳಲ್ಲಿ ಒಳ್ಳೆ ಸಿನಿಮಾ ನಡೀತಾ ಇದೆ ಆದರೆ ಜನತೆಗೆ ಇಲ್ಲಿ ಸರ್ಕಾರ ಅನ್ನೋದೊಂದು ಇಲ್ಲ ಮೊದಲು ಮೊದಲನೇ ದಿವಸ ಬಂದು ಕಾನ್ಫಿಡೆನ್ಸ್ ಮೋಷನ್ ಕೇಳಿದಾಗ ಮೊದಲನೇ ದಿವಸ ಏನು ಹೇಳಿದರು ಪಾಯಿಂಟ್ ಆಫ್ ಆರ್ಡರ್ ತೆಗೆದ್ರು ನಮ್ಮ ಹಕ್ಕು ಚ್ಯುತಿ ಆಗಿದೆ ಅಂದರು ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ತವೆ ಅಂದರು ಎರಡು ದಿವಸ ಹಾಳು ಮಾಡಿ ವೀಕ್ ಆಗ್ತಿರದಲ್ಲಿ ಸರ್ ಸದನ ಪಟುಗಳು ಸದನದ ಪಟುಗಳು ಬಿಜೆಪಿ ಮಿಸ್ ಆಗ್ತಿದಾರ ಸರ್ ಇಂತ ಅವಕಾಶ ಯಾಕ್ ಮಾಡ್ಕೊಟ್ರಿ ಕುಮಾರಸ್ವಾಮಿ ಅವರು ಇಂತ ಒಂದು ಯೋಚನೆ ಮಾಡಬಹುದು ಸಂತಾಪ ಸೂಚಕ ಸಭೆಯಲ್ಲಿ ಬಿಟ್ರೆ ನಾವ್ ನಾವೇನ್ ಕೌಂಟರ್ ಇಲ್ಲ ನಿಮ್ಮ ಹತ್ರ ಒಬ್ಬ ಮಾಧುಸ್ವಾಮಿ ಅವರು ಬಿಟ್ರೆ ಯಾರ ಮಾತಾಡ್ತಿದಾರೆ ಬಿಟ್ಬಿಟ್ಟು ಬಿಟ್ಬಿಟ್ಟು ಆಮೇಲೆ ಸುಮ್ಮನೆ ಮೌಲ್ ಆಗಿರೋದು ಆಚೆ ಹಾಕ್ಬಿಟ್ಟು ಭಯ ಪಡೋದು ಇದುಗಳಾಷಣ ಬಾಜಿ ಮಾಡುವಂತ ಪಾಯಿಂಟ್ ಅಥವಾ ಕ್ಷಣ ಅಲ್ಲ ಈ ಕ್ಷಣ ಆಕ್ಷನ್ ಮಾಡಬೇಕಾಗಿದ್ದು ನೀವ್ ಆ್ಯಕ್ಷನ್ ಮಾಡೋವರೆಗೆ ನಾವು ಸುಮ್ಮನೆ ಇರ್ತೇವೆ ಮುಗಿದ ಮೇಲೆ ನಮ್ದು ಆಟ ಶುರುವಾಗತ್ತೆ ನೀವು ಈಗ ಮಾಡ್ತಿರೋದು ಬರೀ ಪೋಸ್ಟ್ಪೆಂಟ್ ಆಟ ಅಂತ ಸಾಮಾನ್ಯ ಜನಕ್ಕೂ ಸದನ ಶುರುವಾಗ್ಲಿಕ್ಕಿಂತ ಮುಂಚಿತವಾಗಿ ಪ್ಲಾನ್ ಎಲ್ಲ ಇದ್ವಲ್ಲ ಸರ್ ಕುಮಾರಸ್ವಾಮಿ ಒಂದ್ ವೇಳೆ ಮೋಷನ್ ಮೂವ್ ಮಾಡಿದ್ರೆ ಹದಿನಾಲ್ಕು ದಿನ ಮಾಡಿದ್ರೆ ಸುಮ್ಮನೆ ಈಗ ಇವತ್ತು ಮಾಡಿ ವ್ಯವಸ್ಥೆಗೆ ಅವ್ರು ಏನ್ ಹೇಳಿದ್ದಾರೆ ಅನ್ನೋದಕ್ಕೆ ಒಂದು ಮಹ ಒಂದಿಷ್ಟು ಇಂಪಾರ್ಟೆನ್ಸ್ ಕೊಡ್ಲೇಬೇಕು ನಾವೆಲ್ಲವನ್ನು ನೀವು ಸುಳ್ಳೇ ಹೇಳ್ತಾ ಇದ್ದೀರಿ ನೀವು ಭಂಡ್ರೆ ಇದ್ದೀರಿ ಅಂತ ವಿಧಾನಸೌಧದಲ್ಲಿ ಮಾಡಕ್ಕಾಗಲ್ಲ ನಾನು ಪಬ್ಲಿಕ್ ಭಾಷಣದಲ್ಲಿ ಇದ್ರ ಉದ್ದ ಭಾಷಣ ಮಾಡ್ಬೋದು ಕುಮಾರಸ್ವಾಮಿ ಅವರು ವಚನ ಭ್ರಷ್ಟ್ರ ಆಗ್ತಿರೋದು ಇದು ಎರಡನೇ ಸಲ ಅಲ್ಲ ಮೂರನೇ ಸಲ ಅಲ್ಲ ನೂರನೇ ಸಲ ಪ್ರತಿ ಸಲ ಅವ್ರು ಹೇಳಿದ್ದನ್ನ ಅವರು ಎಂದೂ ಮಾಡಿಲ್ಲ ಅನ್ನೋದನ್ನ ಹೊರಗೆ ಹೇಳ್ಬಹುದು ಬಟ್ ಇಲ್ಲಿ ವಿಧಾನಸಭೆಯಲ್ಲಿ ಬಂದ ಮೇಲೆ ಅದಕ್ಕೊಂದು ಡಿಗ್ನಿಟಿ ಇರೋದ್ರಿಂದ ಈಗ ಎದ್ದು ಭಾಷಣ ಬಾಜಿ ಮಾಡುವಂತ ಸಮಯ ಅಲ್ಲ ಇಂಥ ವಿಚಾರಣೆಗಳಲ್ಲಿ ರಿಸಲ್ಟ್ ಏನಾದ್ರೂ ಬರ್ಲಿ ಸ್ವಾಮಿ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳೇ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ತುರ್ತು ವಿಚಾರಣೆ ಮಾಡಿ ಎಷ್ಟು ಶೀಘ್ರವೋ ಅಷ್ಟು ಶೀಘ್ರವಾಗಿ ನಮ್ಗೆ ಇದ್ರ ಬಗ್ಗೆ ತೀರ್ಪೇಬೇಕು ಕಪಿಲ್ ಸಿಬಲ್ಲೂ ಕೇಳಲ್ಲ ಧವನ್ನೂ ಕೇಳಲ್ಲ ಉದ್ದೇಶ ಏನು ಸ್ವಾಮಿ ಎಲ್ಲ ಕ್ಲಿಯರ್ ಅಲ್ವಾ ಸರ್ಕಾರ ಬಿದ್ದೋಗ್ಬೇಕು ಬೀಳ್ಸಿದ್ದ ನಾನಲ್ಲ ಗಾಳಿ ಬಂದು ಬಿದೋಯ್ತದ ಸರ್ಕಾರ ಜೋರ ಗಾಳಿ ಬಂದಲ್ಲ ಗಾಳಿ ಬಂದು ಬಿದೋಯ್ತ ನಾನು ತಳ್ಳಲಿಲ್ಲ ನಾನು ನುಗ್ಲಿಲ್ಲ ಇದ ಅಲ್ಲ ಇದು ಎಲ್ಲ ಒಟ್ಟು ನೋಡಿದ್ರೆ ನಾನು ಆಗ್ಲೇ ಹೇಳಿದಾಗೆ ಸರ್ಕಾರ ಬೀಳಬೇಕು ಆದ್ರೆ ಬೀಳ್ಸಿದ್ದು ವಿರೋಧ ಪಕ್ಷದವರು ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯಪಾಲರು ಮಾಡಿ ರಾಷ್ಟ್ರಪತಿ ಆಳ್ವಿಕೆ ತಂದು ನಮ್ಮ ಒಂದು ಸರ್ಕಾರವನ್ನ ಸುಭದ್ರ ಸರ್ಕಾರವನ್ನ ಕೆಡವಿ ಹಾಕಿದ್ರು ಅನ್ನೋ ಒಂದು ಹಣೆ ಅಂಟಿಸ್ಬಿಟ್ಟು ಅಂಟಿಸಿದ್ರು ನಿಮ್ಗೆ ಹೇಳ್ತೀನಿ ಪ್ರಯತ್ನಗಳು ಮಾಡುವಂತಿಲ್ವಾ ಸುಪ್ರೀಂ ಕೋರ್ಟ್ ಒತ್ತಡ ಹಾಕಕ್ಕಾಗಲ್ವಾ ರಾಜೀವ್ ಧವನ್ ಅವರೋ ಈ ಇಲ್ಲಿ ಕಪಿಲ್ ಸಿಬ್ಬಲ್ ಅವರು ಶೀಘ್ರ ವಿಚಾರಣೆ ನಡೆಸಿ ಸ್ವಾಮಿ ನಡೀತಾ ಇದೆ ಅಲ್ಲಿ ವಿಶ್ವಾಸ ಮತ ಪ್ರಕ್ರಿಯೆಗೆ ಚಾಲನೆ ಸಿಗ್ತಾ ಇಲ್ಲ ಎಸ್ ಏನೋ ಹೇಳಿ ಸ್ವಾಮಿ ಬಗೆಹರಿಸಿ ಮಾಡುವಂತದ್ದನ್ನ ಸಾಕಷ್ಟು ಆರ್ಗ್ಯುಮೆಂಟ್ ಆಗಿ ಮುಖ್ಯಮಂತ್ರಿಗಳ ಪರ ಅಡ್ವೊಕೇಟ್ ಇದ್ರು ಅವರು ಆರ್ಗ್ಯುಮೆಂಟ್ ಮಾಡಿದ್ದಾರೆ ಸ್ಪೀಕರ್ ಪರವಾಗಿ ಅಡ್ವೊಕೇಟ್ ಇದ್ರು ಅವರು ಆರ್ಗ್ಯುಮೆಂಟ್ ಮಾಡಿದರೆ ಇವೆಲ್ಲವನ್ನ ಆಲಿಸಿ ಸುಪ್ರೀಂ ಕೋರ್ಟ್ ಒಂದು ಬ್ಯಾಲೆನ್ಸ್ಡ್ ಎಂಟ್ರಿ ಮಾಡ್ರ್ ಮಾಡಿದೆ ಮತ್ತೆ ಇದರಲ್ಲಿ ಕ್ಲಾರಿಫಿಕೇಶನ್ ಕೇಳ್ತೀವಿ ಇದನ್ನ ನಾವಿಲ್ಲಿ ಇಂಟರ್ಪ್ರಿಟ್ ಮಾಡ್ತೀವಿ ಅಂದ್ರೆ ಅದು ನೋಡಿ ಇನ್ನೊಂದು ಇನ್ನೊಂದು ನಾನು ಮರುತೀವ್ರೆ ಹಿಂದೆ ಏನಾನ ಸಮಸ್ಯೆಗಳಾಯ್ತು ಎಲ್ಲೋ ಒಂದಷ್ಟು ಯಾಕೋ ಸರಿ ಹೋಗ್ತಾ ಇಲ್ಲ ಸಿದ್ದರಾಮಯ್ಯ ಕಡೆ ತೊಂದರೆ ಆಯಿತು ಅಂದ್ರೆ ತಕ್ಷಣವೇ ಕುಮಾರಸ್ವಾಮಿ ಅವರು ದೇವೇಗೌಡರು ಓಡೋವರು ಎಲ್ಲಿಗೆ ರಾಜೀವ್ ಗಾಂಧಿ ಅವ್ರು ಕಾಣೋದು ಮೀಟ್ ಮಾಡೋದು ಗಂಟೆ ಏನೋ ಮೀಟ್ ಮಾಡೋದು ಏನೋ ಆರ್ಡರ್ ಪಾಸ್ ಮಾಡಿಸೋರ್ ಇಲ್ಲಿ ಇಲ್ಲೆಲ್ಲ ತಂಡ ಆಮೇಲೆ ಸರಿ ಹೋಗ್ತಿತ್ತು ಈಗ ಪಾಪ ದೇವೇಗೌಡರು ಹೋಗ್ತಾ ಇಲ್ಲ ಈ ಕಡೆ ಕುಮಾರಸ್ವಾಮಿ ಅವರು ಹೋಗ್ತಾ ಇಲ್ಲ ರಾಜೀವ್ ಗಾಂಧಿ ತಲೆ ಹಾಕ್ತಾ ಇಲ್ಲ ಒಮ್ಮೆ ಸಿದ್ದರಾಮಯ್ಯವ್ರಲ್ಲಿ ಎಫ್ ಐ ಆರ್ ಮಾಡಿದ ತಕ್ಷಣ ಸಿದ್ದರಾಮಯ್ಯ ಅವರು ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲಪ್ಪ ಏನು ಬೇಕಾದರೂ ಮಾಡ್ಕೋ ಅಲ್ಲಿಗೆ ಸಂದೇಶ ಕ್ಲಿಯರ್ ಸರ್ಕಾರ ಬೀಳ್ಸ್ಬಿಡಿ ಸಿದ್ದರಾಮಯ್ಯನವರೇ ನಾನು ಹತ್ತಂಗ್ ಮಾಡ್ತೀನಿ ನೀವು ಬಿದ್ದಂಗೆ ಮಾಡಿ ಅಲ್ಲಿ ಅಂತ ಪ್ಲಾನ್ ಎಲ್ಲ ನಿಗದಿ ಆಗ್ಬಿಟ್ಟಿದ್ಯಾ ಕಳಂಕ ಮಾತ್ರ ಕಾಂಗ್ರೆಸ್ಗೆ ಬೇಡ ಕಳಂಕ ಯಾವ ಕಾರಣಕ್ಕೂ ಕಾಂಗ್ರೆಸ್ಗೆ ಇರಬಾರ್ದು ಅದಾ ಪ್ಲಾನ್ ಇದು ಸರ್ ಈಗ ಬರೇ ಸಿದ್ದರಾಮಯ್ಯ ಅವ್ರನ್ನ ನಾವು ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಬಹಳ ಮುಖ್ಯವಾಗಿ ಬಿಜೆಪಿ ಫಸ್ಟ್ನೇ ದಿವಸದಿಂದ ಸದನ ಶುರುವಾದಾಗಿಂದಲೇ ಕುಂತ್ಬಿಟ್ಟಿದೆ ನಮ್ದೇ ಅಧಿಕಾರ ಅಲ್ಲೇ ಮಲಗೋದು ಅಲ್ಲೇ ನಾಟಕ ಮಾಡೋದು ಇವೆಲ್ಲ ನಡೀತಿದೆ ಇದರಿಂದ ಬರೀ ಸಿದ್ದರಾಮಯ್ಯ ಅವರನ್ನ ಯಾಕೆ ಬಲಿ ಪಶು ಮಾಡ್ತೀರಾ ನೀವು ಇವ್ರದ್ದು ಇದೆಯಲ್ಲ ಪಾತ್ರ ಇವರು ಸದನ ಯಾವಾಗ ಶುರುವಾಯಿತು ಕೋಮುವಾದಿ ಪಕ್ಷನ ಅಧಿಕಾರ ದೂರ ಇಡ್ತೀವಿ ಅಂತ ಎಲ್ಲ ಸಮಾಜವಾದಿ ಶಕ್ತಿಗಳು ಸಮಾಜವಾದಿ ನಾಯಕರು ಹಿನ್ನೆಲೆ ನಾಯಕರೆಲ್ಲ ಸೇರ್ಕೊಂಡ್ತಾನೆ ಸರ್ಕಾರ ಮಾಡಿದ್ ಸ್ವಾಮಿ ಈಗ ನಾವು ಬ್ಲೇಮ್ ಮಾಡ್ಬೇಕಾಗದ್ಯ ಹೌದು ಪ್ರತಿಪಕ್ಷವಾಗಿ ಅವ್ರಿಗೆ ಆಸೆನೇ ಅದು ಈ ಸರ್ಕಾರ ಬಿದ್ದರೆ ಅಧಿಕಾರ ಹಿಡಿಯೋಣ ಅಂತ ಏನು ಅವ್ರು ಅವ್ರ ನಾಯಕರು ಕೇಳಿದ್ರೆ ಚೆನ್ನಾಗಿ ಹೇಳ್ತಾರೆ ಅವರು ಸನ್ಯಾಸಿಗಳೇನು ನಾವು ನಮಗೂ ಆಸೆ ಇದೆ ನಾವು ಸರ್ಕಾರ ಮಾಡ್ತೀವಿ ಅಂತ ಹೇಳಿ ಅವ್ರು ಬಿಟ್ಬಿಡಿ ಇಂಥ ಹಿತ ಹಿತಾಸಕ್ತಿ ಇಟ್ಕೊಂಡು ಹಿತರಕ್ಷಣೆ ಮಾಡ್ತೀವಿ ಅಂತ ಹೊರಟನ್ನ ಸಿದ್ದರಾಮಯ್ಯ ಇವತ್ತು ಯಾಕೆ ಏನು ಮಾಡಿದೆ ಸುಮ್ಮನೆ ಇದ್ದಾರೆ ಸರ್ಕಾರ ಹೊಡಿಸೋ ಪ್ರಯತ್ನ ಈಗ ಒಂದ್ ವೇಳೆ ಈಗ ಈ ಸರ್ಕಾರ ಸಮ್ಮಿಶ್ರ ಸರ್ಕಾರ ಬಿದೋಬಿಟ್ರೆ ಬಿಜೆಪಿ ಆಡಳಿತಕ್ಕೆ ಬಂದ್ಬಿಡ್ತದೆ ಅನ್ನೋ ಒಂದು ಭೂತವನ್ನ ಸೃಷ್ಟಿ ಮಾಡ್ತಿದ್ದಾರೆ ಎಲ್ಲಾರು ಸೇರಿ ಆದ್ರೆ ಜನರ ಕಷ್ಟಗಳನ್ನ ಜನರ ಭಾವನೆಗಳ ಹತ್ರ ಯಾರು ಹೋಗ್ತಿಲ್ಲ ಹಾಗಾಗಿ ಈ ಅತೃಪ್ತರಿಗೆ ನಾನು ಹೇಳ ಪಕ್ಷಾಂತರ ನಿಷೇಧ ಕಾಯ್ದಡಿಲಿ ಪರ್ಮನೆಂಟ್ ಆಗಿ ನೀವು ನಿಷೇಧ ಮಾಡಿದ್ರೆ ಪ್ರತಿಯೊಬ್ಬರು ಎದುರ್ತಾರೆ ಮುಂದೊಂದು ದಿವಸ ಅವರು ಬೇರೆ ಪಕ್ಷಗಳಿಗೆ ಪಕ್ಷಾಂತರ ಆಗಲ್ಲ ಈ ಬಗ್ಗೆ ಪ್ರಜಾಪ್ರಭುತ್ವ ಎಲ್ಲ ರಾಜಕಾಂಕ್ಷಿ ಬಹಳ ಮುಖ್ಯವಾಗಿ ರಮಕಂತವ್ರೆ ಪಕ್ಷಾಂತರ ನಿಷೇಧ ಕಾಯ್ದೆನ ಎಷ್ಟಿದೆಯೋ ಅಷ್ಟೇ ತಂದಿದ್ದೆ ಬಹಳ ವಿಶೇಷ ಯಾಕೆಂದ್ರೆ ಯಾರಿಗೂ ಬೇಡ ಇವತ್ತು ಸೆಷನ್ ಅಲ್ಲಿ ಯಾರು ಪಕ್ಷಾಂತರಗಳ ಬಗ್ಗೆನ ಮತ್ತೊಂದು ಮಾತಾಡ್ತಿದ್ರೆ ಎಲ್ರು ಒಂದೋ ಎರಡೋ ಪಕ್ಷ ಚೇಂಜ್ ಮಾಡಿ ಬಂದವರು ಇರುವಂತದ್ದು ಎಕ್ಸೆಪ್ಟ್ ಫ್ಯೂ ಹಾಗಾಗಿ ನನ್ನ ಪ್ರಶ್ನೆ ಬಹಳ ಸಿಂಪಲ್ ಇದೆ ಬಹಳ ಸಿಂಪಲ್ ಇದೆ ರೋಷನ್ ಬೇಗ ಅವ್ರು ಏನೋ ಮಾತನಾಡಿದ್ರು ಏನ್ ಪನಿಷ್ಮೆಂಟ್ ಮಾಡಿಬಿಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಲ್ಲ ಆಯಿತು ಈ ಕಡೆಯಲ್ಲಿ ಗಣೇಶು ಇವತ್ತು ಬಹಳ ಎಂಡಲ್ ಬಹಳ ಮಾತನಾಡ್ತಾ ಇಟಲಿ ವೆನಿಟೊ ಮೊಸೋಲಿನಿ ಅಡಾಲ್ ಫಿಟ್ಲರ್ಗು ಚರ್ಚೆ ಮಾಡ್ತಾ ಇದ್ರು ಪಾಪ ಗಣೇಶ್ ಅವರು ಈ ಗಿಡ್ನ ರೆಸಾರ್ಟಲ್ಲಿ ಇದೇ ಆನಂದ್ ಸಿಂಗ್ ಅವರು ಹಲ್ಲೆ ಮಾಡಿದಾಗ ಪಕ್ಷ ಏನು ಮಾಡಿತ್ತು ಅವ್ನು ಆಚೆ ಹಾಕ್ಬಿಟ್ಟಿದ್ದೀವಿ ಅವ್ನು ಹಾಗೆ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ಕಾಂಗ್ರೆಸ್ ಅಂದರೆ ಸಿದ್ಧಾಂತ ಎಲ್ಲ ಮಾತನಾಡಾಯ್ತಲ್ಲ ಮತ್ತು ಒಳಗಡೆ ಬಿಟ್ಕೊಂಡ್ರು ಅಂದರೆ ಎಲ್ಲವೂ ಆ ಟೈಮ್ ಮ್ಯಾನೇಜ್ಮೆಂಟ್ ಅಷ್ಟೇ ಆ ಸಮಯಕ್ಕೆ ಏನು ಬೇಕೋ ಅದು ಮಾಡಿ ಸುಮ್ಮನೆ ಇರೋದಾ ನಾನು ಕೇಳ್ತೀನಿ ಶಾಸಕರಾಜನ ಅಕ್ಸೆಪ್ಟ್ ಮಾಡ್ತೀರಾ ಮಾಡಿ ರಿಜೆಕ್ಟ್ ಮಾಡ್ತೀರಾ ರಿಜೆಕ್ಟ್ ಮಾಡಿ ಅಂತ ವಿಷಯದ ಕಾಯ್ದೆನಾ ಅದು ಹೇಗೆ ತುರ್ತಾಗಿ ಆಗಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ಅರ್ಜಿಯಾದರೂ ಹಾಕ್ಕೊಳ್ಳಿ ಏನು ಮಾಡಿದೆ ಸುಮ್ಮನೆ ಡ್ರ್ಯಾಗ್ ಮಾಡ್ತಾ ಇದ್ರೆ ಏನು ಸಿಗುತ್ತೆ ನಿಮಗೆ ಅಂತ ನನ್ನ ಪ್ರಶ್ನೆ ಕ್ರಮ ಏನು ಬೇಕಾದ್ರಾಗಲಿ ಸರ್ ಬಲದ ಪರವಾಗಿ ಎಡದ ಆಗಬೇಕಲ್ಲ ಒಟ್ಟಿನಲ್ಲಿ ಎರಡು ವಿಷಯ ಮೇಲ್ನೋಟಕ್ಕೆ ಕಾಣುತ್ತೆ ಇದರಿಂದ ಸ್ಪಷ್ಟ ಆಗ್ಬೋದು ಒಂದು ನೀವು ಹೇಳಿದಾಗೆ ಕಡತ ಯಜ್ಞ ಏನೇನು ಹಳೆ ಫೈಲ್ಗಳಿದೆ ಕ್ಲಿಯರ್ ಮಾಡಬಹುದು ಅಥವಾ ಎಲ್ಲಿವರೆಗೆ ಸರ್ಕಾರ ಇದೆಯೋ ಅಲ್ಲಿವರೆಗೆ ಸರ್ಕಾರದ ಸವಲತ್ತುಗಳು ಸಿಗ್ತವೆ ಇವರಿಗೆ ಅದನ್ನು ಉಪಯೋಗಿಸ್ಕೊಳ್ಬೋದು ಅಷ್ಟು ಮಾತ್ರ ಅಲ್ಲ ನಾಳೆ ಆಗ ನಾನು ಹೇಳಿದಾಗೆ ಸರ್ಕಾರವನ್ನ ಈಗ ಪ್ರೊಕ್ಲಮೇಷನ್ ರಾಷ್ಟ್ರಪತಿ ಆಳ್ವಿಕೆ ಬಂದರೆ ಅದರ ದೂರನ ಕೇಂದ್ರ ಸರ್ಕಾರದ ಮೇಲೆ ಹಾಕ್ಬೋದು ಈ ತರ ರಾಜಕೀಯ ಉದ್ದೇಶ ದೂರದೃಷ್ಟಿ ಇಟ್ಕೊಂಡು ಇದನ್ನ ಮಾಡ್ತಿರ್ಬೋದು ಅಂತ ಅನಿಸುತ್ತೆ ಓಕೆ ದೂರದೃಷ್ಟಿನ ದುರದೃಷ್ಟಿನ ಅದು ದುರಾಲೋಚನೆ ದೂರದೃಷ್ಟಿ ಅವ್ರ ದುರಾಲೋಚನೆ ದೂರಾಲೋಚನೆ ಅವ್ರ ದುರಾಲೋಚನೆ ದುರಾಲ ಇದು ದುರಾಲೋಚನೆ ಯಾಕೆಂದ್ರೆ ಈ ಸರ್ಕಾರ ಉಳಿಯಲ್ಲ ಅನ್ನೋದು ಎಲ್ಲ ಸಾಮಾನ್ಯ ರಸ್ತೆಯಲ್ಲಿ ಹೋಗುವವನಿಗೂ ಗೊತ್ತಿದೆ ಆದರೂ ಕೂಡ ಈ ಸರ್ಕಾರವನ್ನು ಉಳಿಸ್ತೇವೆ ಇನ್ನ ಒಂದು ದಿವಸ ಉಳಿಸ್ತೇವೆ ಇನ್ ಎರಡು ದಿವಸ ಸರಿ ಸರ್ ಆಯ್ತು ರಾಜ್ಯಪಾಲರು ಯಾರು ವೈಟ್ ಮಾಡ್ತಿದ್ದಾರೆ ಸರ್ ಎರಡು ಸಲ ಆದೇಶ ಉಲ್ಲಂಘನೆ ಆಯ್ತು ಎರಡು ಬಾರಿ ಡೆಡ್ ಲೈನ್ ಉಲ್ಲಂಘನೆ ಆಯ್ತು ಅವ್ರಿಗೆ ತಮ್ಮ ಕಳಂಕ ಬೇಡ ಅಂತ ಅವ್ರದ್ದು ವೈಟ್ ಮಾಡ್ತಿದಾರ ಹಾಗಾದ್ರೆ ಏನಾಗುತ್ತೆ ರಾಜ್ಯಪಾಲರಿಗೂ ಅವ್ರದ್ದು ಏನು ಅಧಿಕಾರಿಗಳಿವೆ ಅದಕ್ಕೊಂದು ಲಿಮಿಟ್ ಇದೆ ಫೈನ್ ಅವರು ಹೇಳ್ಬಹುದು ಈಗ ಹೇಳಿದ ಮೇಲೂ ನೀವು ಬಂಡತನ ತೋರ್ಸಿದ್ರೆ ಇನ್ನು ಹೋಗ್ಬಿಟ್ಟು ಶರ್ಟ್ ಹಿಡಿದು ಹೇಳ್ಕೊಂಡು ಬರೋಣ ತೋರ್ಸಿ ಬಂಡತನ ಮೂವತ್ತಾರು ಗಂಟೆ ಕಳೀತು ಸರ್ ಅದಕ್ಕೆ ಜಾಸ್ತಿ ಅದಕ್ಕೆ ಈಗ ನಮ್ದು ಒಂದು ಸ್ಟ್ರಾಟಜಿ ಇದೆ ಅದ್ ಏನೇನ್ ಮಾಡ್ತಿರೋ ಮಾಡಿ ರಾತ್ರಿ ಹನ್ನೆರಡು ಹೊಡಿಸ್ತೀರಾ ಹೊಡಿಸಿ ನೀವೇ ಹೇಳಿದ್ರಿ ಸಾಯಂಕಾಲ ಐದು ಗಂಟೆಗೆ ಸರ್ಕಾರ ಬೀಳಿಸಿದ ಕಳಂಕ ನಿಮ್ಗೆ ಬರಬಾರ್ದು ಅಂತ ನೀವು ಕೈತಾ ಇದೀರಿ ಹಾಗಾದ್ರೆ ಸರ್ಕಾರ ಬೀಳಿಸೋದು ಒಂದೇ ಅಲ್ಲ ಅದು ಬಿದ್ದು ಹೋಗಿದೆ ಆ ಸರ್ಕಾರ ಅನ್ನೋದು ಅಲ್ಲಿ ಉಳಿದಿಲ್ಲ ಅಲ್ಲಿ ಇರೋ ಪ್ರಶ್ನೆ ಏನು ಅಂದ್ರೆ ಅದು ಕಳಂಕ ಯಾರಿಗೆ ಬರುತ್ತೆ ಅನ್ನೋ ಪ್ರಶ್ನೆನೂ ಉಳಿದಿಲ್ಲ ಈಗ ಈಗಿರೋದು ನಿಮ್ಗೆ ಏನೇನ್ ಮಾಡಬೇಕಲ್ಲ ಏನೇನು ನೀವೇನು ಡ್ರಾಮಾ ಅಂತ ತೋರಿಸ್ತಾ ಇದ್ದೀರಿ ಏನೇನು ಡ್ರಾಮಾ ಮಾಡಬೇಕು ನಿಮಗೆ ನಾಲ್ಕು ಕಾಲ್ ಮೇಲೆ ನಡಿಬೇಕಾ ಎರಡು ಕೈ ಎರಡು ಕಾಲು ಉಪಯೋಗಿಸಿ ಅದು ಮಾಡಿ ತಲೆ ಕೆಳಗೆ ಹಾಕಿ ಎದ್ದು ನಿಲ್ಬೇಕಾ ಶೀರ್ಷಾಸನ ಹಾಕ್ಬೇಕಾ ಹಾಕಿ ನಿಮ್ಮದೆಲ್ಲ ಮುಗಿಸಿ ಒಂದು ಜನರು ಇದ್ರಗಡೆ ಎಕ್ಸ್ಪೋಸ್ ಆಗ್ರಿ ಆಮೇಲೆ ಆದರೂ ನಿಮಗೆ ಬಿಡಲೇಬೇಕಾಗತ್ತೆ ಯಾಕೆಂದ್ರೆ ವಿಧಾನಸೌಧ ನಡೆಯೋದು ಭಾಷಣಗಳ ಮೇಲೆ ಅಲ್ಲ ವಿಧಾನಸೌಧ ನಡೆಯೋದು ಸಂಖ್ಯೆಗಳ ಮೇಲೆ ನಿಮಗೆ ಸಂಖ್ಯೆ ಇಲ್ಲ ಇಪ್ಪತ್ತು ಜನ ತಪ್ಪಿಸಿದ್ದಾರೆ ನಿಮ್ಮ ಕಡೆಯವರು ಹೀಗಾಗಿ ನೀವು ಎಷ್ಟು ಏನೇ ಮಾಡಿದ್ರು ನಿಮಗೆ ಮತ್ತೆ ವಾಪಸ್ ನೂರ ಹದಿನಾರು ನೂರ ಹದಿನೆಂಟು ಸಂಖ್ಯೆ ಸಿಗದೇ ಇಲ್ಲ ನೀವಿಬ್ಬರು ಸೇರಿದ ಮೇಲೆ ಕೂಡ ನೀವು ನೂರು ಕ್ರಾಸ್ ಆಗಲ್ಲ ಇಂಥ ಪರಿಸ್ಥಿತಿಯಲ್ಲಿ ದಿವಸಗಳನ್ನು ಹೇಳೋದು ನಾನು ಆವಾಗಲೇ ಹೇಳಿದೆ ಹಳೆ ಫೈಲ್ ಮೇಲೆ ಡೇಟ್ ಹಾಕೋದು ಮತ್ತು ಇಡು ಗಂಟು ಅನ್ನೋದು ಈ ಗಂಟು ಇಡೋ ಕಾರ್ಯಕ್ರಮದಲ್ಲಿ ಟ್ರಾನ್ಸ್ಫರ್ ಮಾಡೋದು ಇಲ್ಲಿ ಎಲ್ಲವೂ ಎಲ್ಲರೂ ಬೆತ್ತಲಾಗ್ತಾ ಇದ್ದಾರೆ ಎಲ್ಲವೂ ಎಲ್ಲರೂ ಬೆತ್ತಲಾಗ್ತಾ ಇದಾರೆ ಅದೇ ಈ ಪರಿಸ್ಥಿತಿ ಹೇಗೆ ತನ್ನೆನೆಸಿದೆ ಈ ಪ್ರಜಾಪ್ರಭುತ್ವ ಕೊನೆ ಹೊಳಿಬೇಕು ಆದರೆ ಪ್ರಜಾಪ್ರಭುತ್ವದ ಆಶೆಗಳು ಇಟ್ಕೊಂಡಿದೀವಿ ಅಂತ ಹೇಳುವಂಥ ಈ ಎಲ್ಲ ಪಕ್ಷಗಳು ವಾಮ ಮಾರ್ಗ ಕಂದಾಚಾರ ಭ್ರಷ್ಟಾಚಾರ ಇದರಲ್ಲೆಲ್ಲ ತೊಡಗಿರೋದ್ರಿಂದ ನಾವು ನೋಡಬೇಕಾದಂಥ ದುಸ್ಥಿತಿ ಬಂದಿದೆ ಇದಕ್ಕೆ ಅಂತಿಮವಾದ ತುಂಬ ದುರಂತ ಅಂದರೆ ಗೊತ್ತಾ ಬಾಯಿ ಬಿಟ್ಟರೆ ಸಂವಿಧಾನ ಅಂತಾರೆ ಬಾಯಿ ಬಿಟ್ಟರೆ ನಿಯಮಾವಳಿ ಅಂತಾರೆ ಬಾಯಿ ಬಿಟ್ಟರೆ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಮಾತನಾಡ್ತಾರೆ ಬಾಯಿ ಬಿಟ್ಟರೆ ಹಕ್ಕು ಮುಂದಿನ ಪೀಳಿಗೆ ಮುಂದಿನ ತಲೆಮಾರು ಏನು ಫಾಲೋ ಮಾಡಬೇಕು ಇದಾ ನಡ್ಕೊಳ್ಳೋ ರೀತಿ ಯಾರನ್ನು ಕೇಳಿ ಅದೇ ಭಾಷಣ ಸದನದಲ್ಲಿ ಯಾರನ್ನು ಕೇಳಿ ಅದೇ ಭಾಷಣ ಹೆಜ್ಜೆ ಇಡ್ರಪ್ಪ ಪನಿಷ್ಮೆಂಟ್ ಕೊಡ್ತೀರಾ ಕೊಡಿ ಕ್ರಮ ಜರುಗಿಸ್ತೀರಾ ಕ್ರಮ ಜರುಗಿಸಿ ಅವ್ರು ಒಳ್ಳೊಳ್ಳೆ ತಬ್ಕೊಳ್ತೀರಾ ತಬ್ಕೊಳ್ಳಿ ಸರ್ಕಾರ ಬೀಳಿಸ್ತೀರಾ ಬೀಳಿಸಿ ಉಳಿಸ್ತೀರಾ ಉಳಿಸಿ ಕೇಳೋದು ಯಾವುದಕ್ಕೂ ಉತ್ತರ ಇಲ್ಲ ಅಂದರೆ ರಾಜಕೀಯ ಚಿಂತನೆಗಳು ತಲೆ ತುಂಬ ಜನಗಳ ಮುಂದೆ ಬಿಂಬಿಸೋದು ಮಾತ್ರ ದೊಡ್ಡ ನಿಯಮಾವಳಿಗಳು ನಾವು ಮೊದಲು ಹುಟ್ಟಿದ್ವಾ ನಿಯಮಾವಳಿ ಮಾಡಿ ಮೊದಲು ಹುಟ್ಟುತ್ತಾ ಅಂತ ಹೇಳಿದ್ರೆ ನಿಯಮಾವಳಿಗಿಂತ ಮುಂಚೆ ನಾವು ಹುಟ್ಟಿದ್ವಿ ಆಮೇಲೆ ನಿಯಮಾವಳಿ ಬಂತು ಅದು ನಾವು ಚಾಚು ತಪ್ಪಲ್ಲ ಅಂತ ಮಾತನಾಡ್ತಾರಲ್ಲ ಇದ ಡ್ರಾಮಾ ಜನಗಳಿಗೆ ಗೊತ್ತಾಗಲ್ವಾ ಇದು ಸರ್ ಜನರಿಗೆ ಗೊತ್ತಾಗುತ್ತೆ ಈಗ ಬಳ್ಳಾರಿ ಗಣಿಯಿಂದ ಕೋಲಾರದ ಗಣಿ ತನಕ ಓಕೆ ಬೀದರ್ ಕೋಟೆಯಿಂದ ಈ ಸಹ್ಯಾದ್ರಿ ವರ್ಗೂ ಓಕೆ ಎಲ್ಲಾ ಪಕ್ಷದಲ್ಲೂ ಕೂಡ ಲೂಟಿ ಮಾಡಬೇಕು ಅನ್ನೋದೊಂದು ಬಿಟ್ಟರೆ ಜನಪರವಾದಂಥ ನಿಲುವಿರುವಂಥ ಪಕ್ಷಗಳು ಯಾವುದೂ ಇಲ್ಲ ನಮ್ಮ ದೌರ್ಭಾಗ್ಯ ಇದು ದೇಶವನ್ನೇ ಪ್ರತಿನಿಧಿಸುವಂತ ನಾಯಕತ್ವ ಯಾವುದೂ ಇಲ್ಲ ಫೈನ್ ನಾವ್ ಹೇಳಿದ್ರು ಕೂಡ ಅವು ಸುಮ್ಮನೆ ಆಸೆಸ್ಪದ ಆದ್ರೆ ನಾವು ನೋಡ್ತಿದ್ದೀವಲ್ಲ ದಿನಾ ಬೆಳಗ್ಗೆ ನಾವು ಕುಂತ್ಕೊಂಡು ಚರ್ಚೆ ಮಾಡ್ಬೇಕು ಮಾತಾಡಬೇಕು ಅವ್ರು ಆಡ ಆ ನಾಟಕಗಳೆಲ್ಲ ಆಡ್ತಾನೆ ಇದ್ದಾರೆ ಪಕ್ಷ ಉಳಿಯುವ ಎಲ್ಲ ರೂಪುರೇಷೆಗಳು ರೆಡಿ ಆಗಿರಬಹುದಾ ಹಾಗಾದ್ರೆ ಪಕ್ಷ ಉಳಿಸ್ಕೊಳ್ತಾರೆ ಶಾಸಕರು ಉಳಿಸ್ಕೊಳ್ತಾರೆ ಸರ್ಕಾರ ಮಾತ್ರ ಬೀಳಿಸ್ತಾರೆ ಬೀಳಿಸಿ ಒಂದು ಎಲೆಕ್ಷನ್ ನೆಕ್ಸ್ಟ್ ರೆಡಿ ಆಗೋ ಪ್ಲಾನ್ಗಳು ಕೂಡ ಇದೆ ಇದರ ಮಧ್ಯದಲ್ಲಿ ಅವ್ರನ್ನ ಪಕ್ಷಾಂತರ ನಿಷೇಧ ಅಡಿಯಲ್ಲಿ ಕ್ರಮ ಜರುಗಿಸಬೇಕು ಸುಮ್ ಸುಮ್ಮನೆ ಮಾತನಾಡಿಸ್ತಾ ಇದ್ದಾರಾ ರಾಜೀನಾಮೆ ಅಂಗೀಕಾರ ಆಗಬೇಕು ಅಥವಾ ನಿರಾಕರಣೆ ಆಗಬೇಕು ಸುಮ್ಮ ಸುಮ್ಮನೆ ಮಾತನಾಡಿಸ್ತಾ ಇದ್ದಾರೆ ಓವರ್ ಆಗಿ ಏನು ಡ್ರಾಮಾ ನಡೀತಾ ಇದೆ ನೋಡಿ